ಹಾಯ್ ಫ್ರೆಂಡ್ಸ್, ರೇಖಾ ಸವಿರುಚಿ ಚಾನಲ್ಗೆ ಸ್ವಾಗತ. ನಾನು ಶಾವಿಗೆ ಪುಳಿಯೋಗರೆ ಮಾಡ್ತಾ ಇದ್ದೀನಿ. ಶಾವಿಗೆ ಪುಳಿಯೋಗರೆ ಅಂತಂದರೆ ಒತ್ತು ಶಾವಿಗೆ ಇರುತ್ತಲ್ಲ, ಅದನ್ನು ಮಿಕ್ಕಿರೋದನ್ನ ನಾವು ಪುಳಿಯೋಗರೆ ಮಾಡ್ಕೊಳ್ಳೋಣ. ಬನ್ನಿ, ಏನೇನು ಬೇಕು ನೋಡ್ಕೊಂಡು ಬರೋಣ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ನೋಡಿ, ಸಿಂಪಲ್ಲಾಗಿ ತೊಗೊಂಡಿದ್ದೀನಿ, ತುಂಬ ಏನು ಬೇಕಾಗಿರಲ್ಲ ಇದಕ್ಕೆ. ಇಲ್ಲಿ ಇವಾಗ ನಾನು ಏನೇನು ಬೇಕಂತ ಒಂದೊಂದಾಗಿ ತೋರಿಸ್ಕೊಂಡು ಹೋಗ್ತೀನಿ ನೋಡಿ. ನಾನು ಮೊದಲಿಗೆ ಶಾವಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ, ಹಿಂಗು, ಮೆಣಸಿನ್ಕಾಯಿ, ಕರಿಬೇವು. ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಪುಳಿಯೋಗರೆ ಗೊಜ್ಜನ್ನ ರೆಡಿ ಅದು. ಅದಕ್ಕೆ ಕಡಲೆಕಾಯಿ ಬೀಜ, ಉದ್ದಿನ ಬೇಳೆ ಹಾಕಿಲ್ಲ, ಅದನ್ನು ಇವಾಗ ಹಾಕ್ಕೋತೀನಿ. ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನಾನು ಆವಾಗಲೇ ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸೇರಿಸ್ಬಿಟ್ಟು ಚಿಟಪಟ ಅಂತ ಸಿಡಿದ ನಂತರ ಹಿಂಗ್ ಸೇರಿಸ್ಕೊಳ್ಳೋಣ. ಹಿಂಗಿನ ಘಮ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಯಾವುದೊಂದಕ್ಕೂ ಹಿಂಗೆ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ. ಈಗ ಕಡಲೆಬೇಳೆ, ಉದ್ದಿನ ಬೇಳೆ ಹಾಕ್ಕೋತಾ ಇದ್ದೀನಿ, ಕಡಲೆಕಾಯಿ ಬೀಜನ ಜೊತೆಗೆ ಸೇರಿಸ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಕಡಲೆಬೇಳೆ, ಉದ್ದಿನ ಬೇಳೆ, ಕಡಲೆಕಾಯಿ ಬೀಜ ಎಲ್ಲ ಕೆಂಪಗೆ ಗರಿಗರಿ ಆದಮೇಲೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಸೇರಿಸ್ಕೊಳ್ಳೋಣ. ಈಗ ಕಡಲೆಬೇಳೆ, ಉದ್ದಿನ ಬೇಳೆ ಒಂದು ಅದಕ್ಕೆ ಬಂದಿದೆ, ಕಡಲೆ ಕರಿಬೇವು, ಮೆಣಸಿನ್ಕಾಯಿನ ಹಾಕ್ಕೋತಾ ಇದ್ದೀನಿ. ಈಗ ಅದನ್ನು ಬಾಡಿಸ್ಕೊಳ್ಳೋಣ. ಅದು ಫ್ರೈ ಆದ ನಂತರ ನಾನು ಮೊದಲೇ ಮಾಡಿಟ್ಕೊಂಡಿರೋಂಥ ಪುಳಿಯೋಗರೆ ಗೊಜ್ಜನ್ನ ಇದಕ್ಕೆ ಸೇರಿಸ್ಕೋತೀನಿ. ಅದಕ್ಕೂ ಮೊದಲು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಡ್ತೀನಿ. ಕಡಲೆಕಾಯಿ ಬೀಜ, ಉದ್ದಿನ ಬೇಳೆಗೆ ಸ್ವಲ್ಪ ಅದು ಉಪ್ಪು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಉಪ್ಪು ಹಾಕ್ಕೋತಿದ್ದೀನಿ. ಈಗ ಅದಾದ ನಂತರ ಪುಳಿಯೋಗರೆ ಗೊಜ್ಜನ್ನ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪ ಶಾವಿಗೆ ಇರೋದ್ರಿಂದ ಒಂದು ಸ್ಪೂನಷ್ಟು ಪುಳಿಯೋಗರೆ ಗೊಜ್ಜು ಹಾಕ್ಕೊಂಡ್ರೆ ಸಾಕು. ಅದನ್ನು ಚೆನ್ನಾಗಿ ಕಡಲೆ ಬೀಜ, ಉದ್ದಿನ ಬೇಳೆ, ಕಡಲೆಬೇಳೆ, ಕರಿಬೇವು ಅದಕ್ಕೆಲ್ಲ ಹೊಂದ್ಕೊಳ್ಳೋಂಗೆ ಆ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಅದು ಸರಿ ಹೋಗಿದೆ. ಈಗ ನಾನು ಶಾವಿಗೆ ಸೇರಿಸ್ಕೋತೀನಿ. ಮನೆಯಲ್ಲಿ ಅಕ್ಕಿ ಹಿಟ್ಟು ಮಾಡಿ, ಅಕ್ಕಿ ಹಿಟ್ಟಿಂದ ಒತ್ತು ಶಾವಿಗೆ ಮಾಡಿರೋದು, ಒತ್ತು ಶಾವಿಗೆಯಿಂದ ಮಿಕ್ಕಿರುತ್ತಲ್ಲ ಮಕ್ಳಿಗೆ ಅವಾಗ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ. ಸಾಯಂಕಾಲ ಟೈಮು ಮಕ್ಕಳಿಗೆ ಇದನ್ನು ಮಾಡಿಕೊಟ್ರು ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ತಿದ್ದೀನಿ. ಓಕೆ, ಯಾರು ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಹೊಸ ಹೊಸ ವಿಡಿಯೋ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆ ಈಗ ನೋಡಿ, ಪುಳಿಯೋಗರೆ, ಒತ್ತು ಶಾವಿಗೆ ಪುಳಿಯೋಗರೆ ರೆಡಿಯಾಗಿದೆ. ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳುಗಳು ಅನ್ನದಲ್ಲಿ ತಿನ್ನಲ್ಲ ಪುಳಿಯೋಗರೆ ಒಂದೊಂದ್ಸರಿ, ಆವಾಗ ಈ ಥರ ಮಾಡಿಕೊಟ್ರೆ ಅದು ನೂಡಲ್ಸ್ ಅಂತೇಳಿ ತಿಂತಾರೆ, ಇಷ್ಟಪಡ್ತಾರೆ. ವಯಸ್ಸಾದವ್ರಿಗೂ ಅವ್ರು ಇಷ್ಟ ಆಗುತ್ತೆ ಕೊಟ್ಟರೆ. ಓಕೆ, ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.